ಏನ್ ಶ್ರೀನಿವಾಸ್ ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಒಂದ್ಸ ಬೆಂಗಳೂರು ಗ್ರಾಮಾಂತರ್, ಏನು ಒಂದ್ ನಿಮಿಷ ಜನಾರ್ದನ್ ಟಿವಿ. ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ ಕಾಲ್ ಮಾಡ್ತೇನೆ ನಾನು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣ ವ್ಯಾಪ್ತಿಯಲ್ಲಿ BMTC ಮತ್ತು KSRTC ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿಯನ್ನು ಪ್ರಾರಂಭಿಸಿ ಪ್ರಾಥಮಿಕ ಹಂತದಲ್ಲಿಯೇ ಸ್ಥಗಿತಗೊಂಡಿರುತ್ತದೆ. ಇದರಿಂದ ದಿನನಿತ್ಯ ಸಾವಿರಾರು ಜನ ವಿದ್ಯಾರ್ಥಿಗಳು, ಉದ್ಯೋಗಾರ್ಥಿಗಳು ಮತ್ತು ಇನ್ನಿತರ ಜನಗಳಿಗೆ ಪ್ರಯಾಣಿಸಲು ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಸಾರಿಗೆ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಅಧ್ಯಕ್ಷರೇ, ಅವರಿಗೆ ಸ್ವಲ್ಪ ಉತ್ತರ ಒದಗಿಸ್ಕೊಟ್ಟಿದ್ದೀವಿ, ಕಾಪಿ ಸಿಕ್ಕಿದ್ರೆ ಅದ್ರ ಮೇಲೆ ಇನ್ನೇನಾದರೂ ಇದ್ರೆ ಕೇಳ್ಬೋದು ಸದಸ್ಯರು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಸಚಿವರು ಒದಗಿಸಿದ್ದಾರೆ, ಆದರೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳಿರ್ತಾರೆ. ಅಲ್ಲಿ ವಾಸ್ತವವಾಗಿ ಕಾಮಗಾರಿ ಪ್ರಗತಿಯಲ್ಲಿಲ್ಲ. ನಾನು ಸಹ ಸ್ಥಳವನ್ನು ಭೇಟಿ ಕೊಟ್ಟು ವೀಕ್ಷಣೆ ಮಾಡಿರ್ತೇನೆ. ಹತ್ತು ಹಲವಾರು ಸಮಸ್ಯೆಗಳು ಆ ಬಸ್ ನಿಲ್ದಾಣದಲ್ಲಿದ್ದಾವೆ. ವಿದ್ಯಾರ್ಥಿಗಳು ಸುಮಾರು ಸೇರಿದಂತೆ, ಮಹಿಳೆಯರು ಸೇರಿದಂತೆ ಪ್ರತಿನಿತ್ಯ 25-30 ಸಾವಿರ ಪ್ರಯಾಣಿಕರು ನೆಲಮಂಗಲ ಬಸ್ ಸ್ಟ್ಯಾಂಡ್ ನಿಲ್ದಾಣದಿಂದ ಪ್ರಯಾಣಿಸುತ್ತಿದ್ದಾರೆ. ಇವರಿಗೆ ಇದರಿಂದ ತುಂಬ ಅನಾನುಕೂಲ ಆಗ್ತಾ ಇದೆ. ಮತ್ತು ಪುರಸಭೆಯ ವ್ಯಾಪ್ತಿಗೂ, ಪುರಸಭೆ ಮತ್ತು ಈ BMTC KSRTC ನಡುವೆ ಒಂದು MOU ಆಗಬೇಕಾಗಿದೆ, ಅದು ವಿಳಂಬ ಆಗಿರೋದ್ರಿಂದ ಅಂತ ಕಾರಣ ಹೇಳಿರ್ತಾರೆ. ಆದರೆ ಇದು ಯಾಕೆ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಇದಕ್ಕೆ ಕಾರಣ ಹೇಳಿದ್ರೆ ನಾನು ನಗರಸಭೆ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದೇ ರೀತಿ ವಿಶೇಷವಾಗಿ ನೆಲಮಂಗಲ ಪಟ್ಟಣದ ಬಸ್ ನಿಲ್ದಾಣದ ಕಾಮಗಾರಿ ವಿಳಂಬ ಆಗಿರೋದ್ರಿಂದ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಸಮಯದಲ್ಲಿ ತುಂಬ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇದು ಬಗೆಹರಿದಾ ಇದ್ರೆ ಸಾರ್ವಜನಿಕರು ನನಗೆ ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ಒತ್ತಾಯಿಸ್ತಾ ಇದ್ದಾರೆ, ನೆಲಮಂಗಲ ಪಟ್ಟಣದ ಜನತೆ ಮತ್ತು ತಾಲೂಕಿನಾದ್ಯಂತ ನೆಲಮಂಗಲ ಪಟ್ಟಣಕ್ಕೆ ಬಂದು ಹೋಗ್ತಕ್ಕಂಥವ್ರು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಿ ಇದಕ್ಕೆ ಕಾರಣ ಬಸ್ ನಿಲ್ದಾಣದ ಕಾಮಗಾರಿ ವಿಳಂಬ ಆಗಿರೋದು ಅಂತ ಹೇಳಿರ್ತಾರೆ. ಇದು ವೈಜ್ಞಾನಿಕವಾಗಿ ನಾನು ವಸ್ತುಸ್ಥಿತಿಯನ್ನು ಅವಲೋಕಿಸಿದಾಗ ಒಳಗಡೆ ಬಸ್ಸು ಪಾಸ್ ಆಗ್ಲಿಕ್ಕೆ ಅವರು ಸಬ್ವೇಗಳನ್ನ ಟ್ರ್ಯಾಕ್ ಅನ್ನ ಮಾಡಿರ್ತಾರೆ. ರಸ್ತೆಯಲ್ಲೇ ಬಸ್ ನಿಲ್ದಾಣ ಕೆಲಸ ಸಗ್ಗದಿಂದ ಬಹಳ ಸಮಸ್ಯೆ ಆಗಿದೆ ತಾವು ಹೇಳಿದ್ದೀರಿ, ಮುಂದೆ ಉತ್ತರ ಕೊಡ್ತಾರೆ. ಸಭಾಧ್ಯಕ್ಷರೇ, ಅವರು ವಿಳಂಬ ಆಗಿದೆ ಅಂತ ಸರ್ಕಾರನು ಕೂಡ ಒಪ್ಕೊಂಡಿದೆ. ಇದರಲ್ಲಿ ಅರ್ಧ ಜಾಗ BMTC ಹತ್ರ ಇದೆ, ಇನ್ನು KSRTC, ಇನ್ನು ಅರ್ಧ ಜಾಗ ಮುನ್ಸಿಪಾಲ್ಟಿಯವರು ನಮಗೆ ಒಡಂಬಡಿಕೆ ಮಾಡಿ ಕೊಡಬೇಕಾಗಿತ್ತು. ಅದನ್ನು ಶಾಸಕರು ನಾನೇ ಕೂತು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೆ ನಾನು ಧನ್ಯವಾದನೂ ಹೇಳ್ತೇನೆ. ಅದೊಂದು ಬಗೆಹರಿಸ್ಕೊಟ್ರೆ ಕೆಲಸ ವೇಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವರು ನೀವು ಕೆಲಸ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದ್ದೀರಿ, ಕೆಲಸ ಪ್ರಗತಿಯಲ್ಲಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ನಾನು ನಮ್ಮ KSRTC ಚೀಫ್ ಇಂಜಿನಿಯರ್ ಇದ್ದಾರೆ, ಶಾಸಕರ ಸಮಯ ತಗೊಂಡು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಶಾಸಕರ ಜೊತೆಗೇ ಸ್ಥಳಕ್ಕೆ ಹೋಗಿ ಅಲ್ಲಿ ನಿಂತಿದ್ದರೆ, ಯಾಕಂದರೆ ನಮ್ಮ ಪ್ರಕಾರ ಪ್ರಗತಿಯಲ್ಲಿದೆ, ಶಾಸಕರ ಪ್ರಕಾರ ನಿಂತಿದೆ. ನಮ್ಮ ಚೀಫ್ ಇಂಜಿನಿಯರ್ನ ಅಲ್ಲಿಗೆ ಕಳಿಸ್ತೀವಿ, ಕಳಿಸ್ಬಿಟ್ಟು ಶಾಸಕರ ಜೊತೆ ಸ್ಥಳ ವೀಕ್ಷಣೆ ಮಾಡಿ ಇನ್ನೇನಾದರೂ ಸಮಸ್ಯೆ ಇದ್ದರೆ ಅಲ್ಲೇ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋ ಥರ ವ್ಯವಸ್ಥೆ ಮಾಡ್ತೀವಿ. ಜಾಗದ್ದು ಸ್ವಲ್ಪ ಶಾಸಕರು ಮುನ್ಸಿಪಾಲ್ಟಿ ಕಡೆಯಿಂದ ಅನುಕೂಲ ಮಾಡಿಕೊಟ್ರೆ ಇನ್ನಷ್ಟು ಬೇಗ ಮುಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಬಿ ಆರ್ ಪಾಟೀಲ್. ಮಾನ್ಯ ಸಚಿವರು ಆಶಾದಾಯಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ. ಆದರೆ KSRTC ಚೀಫ್ ಇಂಜಿನಿಯರ್ ಅವರು BMTC ಚೀಫ್ ಇಂಜಿನಿಯರ್ ಹತ್ರ ಮಾತಾಡಿ ಅಂತಾರೆ. BMTC ಚೀಫ್ ಇಂಜಿನಿಯರ್ ಹತ್ರ ನಾನು ಮಾತಾಡಿದ್ರೆ, ಸರ್ ಅದು ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ, KSRTC ಅವರು ಮತ್ತು ನಾವು ಇಬ್ಬರು ಶೇರ್ ಮಾಡ್ತಾ ಇರತಕ್ಕಂಥ ಕಾಮಗಾರಿ ಆಗಿರೋದ್ರಿಂದ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ, ಅವ್ರಿಗೆ ಮಾತಾಡಿ ಅಂತ ಹೇಳ್ತಾರೆ. ಅವ್ರ ಹತ್ರ ಮಾತಾಡಿದ್ರೆ ನಮ್ಗೆ ಸಮಂಜಸವಾದಂಥ ಉತ್ತರ ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ನಾನೊಂದೇನು ವಿನಂತಿ ಅಂದರೆ, ಒಂದೇ ನಿಮಿಷ, KSRTC BMTC ಅಧಿಕಾರಿಗಳ ಜೊತೆ ನಾನೇ ಸಹ ಖುದ್ದು ಸ್ಥಳಕ್ಕೆ ಹೋಗ್ತೀನಿ, ಒಂದು ಸಮಯವನ್ನು ನಿಗದಿ ಮಾಡಿ ಅಲ್ಲೇನು ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಗೆ ಪರಿಹಾರನ ಕಂಡುಕೊಂಡು ಆದಷ್ಟು ಬೇಗ ಸ್ಥಗಿತಗೊಂಡಿರ್ತಕ್ಕಂಥ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಪುನರಾರಂಭಿಸಬೇಕು ಅಂತ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಶಾಸಕರು ಹೇಳೋದು ಸರಿ ಇದೆ, BMTC KSRTC ಜಾಗ ಒಬ್ಬರದು, ಕೆಲಸ ಒಬ್ಬರದು. ಸೊ ಹಾಗಾಗಿ ಅವ್ರು ಹೇಳೋದು ಈ ಗೊಂದಲ ಅವಕಾಶ ಇದೆ. ಹಾಗಾಗಿ ಅವರ ಮನವಿಯಂತೆ KSRTC BMTC ಇಬ್ಬರ ಚೀಫ್ ಇಂಜಿನಿಯರ್ಸ್ನೂ ಕೂಡ ಶಾಸಕರ ಅವಧಿ ತೆಗೆದುಕೊಂಡು ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡ್ತೇವೆ.
ಬಿ ಆರ್ ಪಟೇಲ್. ಧನ್ಯವಾದಗಳು ಸನ್ಮಾನ್ಯ ಸಭಾಧ್ಯಕ್ಷರ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ.